ತೆರಿಗೆ ಪಾವತಿ ಮಾಡ್ತಾ ಇರುವಂತ ಅನೇಕ ತೆರಿಗೆದಾರರಿಗೆ ಮತ್ತು ಹಣಕಾಸು ಸಲಹೆಗಾರರಿಗೆ ಕಳೆದ ವಾರ ಒಂದು ಖುಷಿ ವಿಷಯ ಸಿಕ್ತು ಏನಪ್ಪಾ ಖುಷಿ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೆಪ್ಟೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇದ್ದಂತ ಗಡುವನ್ನ ಡಿಸೆಂಬರ್ ಮೂವತ್ತೊಂದರವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ ಇದನ್ನ ಯಾಕೆ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಈ ಎಕ್ಸ್ಟೆನ್ಶನ್ ಅನ್ನ ನೀಡ್ತಾ ಇದ್ದಾರೆ ಸೊ ನೀವು ಕೂಡ ಕರೆಕ್ಟ್ ಟೈಮ್ ಅಲ್ಲಿ ನಿಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗಾಗಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಮನಿ ಯೂಟ್ಯೂಬ್ ಚಾನೆಲ್ ನಾನು ಗಂಗಾ ಮೊದಲನೇದಾಗಿ ಒಂದು ಒಳ್ಳೆ ವಿಷಯ ಆದ್ರೆ ಸಾಕಷ್ಟು ಜನ ಎಕ್ಸ್ಟೆನ್ಷನ್ ಸಿಕ್ತು ಅಂತ ರಿಲ್ಯಾಕ್ಸೇಷನ್ ಮೂಡ್ಗೆ ಹೋಗ್ಬಿಡ್ತೀರಾ ಈ ರೀತಿಯಾದಂತ ತಪ್ಪನ್ನ ನೀವು ಮಾಡಬೇಡಿ ಈ ಕೂಡಲೇ ನೀವು ಕೂಡ ನಿಮ್ಮ ಐ ಟಿ ರಿಟರ್ನ್ಸ್ ಅನ್ನ ಫೈಲ್ ಮಾಡಿ ತಡ ಮಾಡದೆ ಯಾವ್ಯಾವ ರೀತಿಯಾದಂತ ತೆರಿಗೆಯನ್ನ ನೀವು ಪಾವತಿ ಮಾಡಬೇಕು ಎಷ್ಟು ದಿನಗಳ ಒಳಗೆ ಪಾವತಿ ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನ ಲೆಸ್ ಡೌನ್ ಮಾಡಿ ಆದಷ್ಟು ಬೇಗ ತೆರಿಗೆ ಪಾವತಿ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಅನ್ನೋದು ಇರುತ್ತೆ ತೆರಿಗೆ ಪಾವತಿ ಅಂತ ಬಂದಾಗ ನಮ್ಗೆ ಮುಖ್ಯವಾಗಿ ಬರುವಂತದ್ದೇ ಐದು ರೀತಿಯಾದಂತ ತೆರಿಗೆಗಳು ಯಾವ ರೀತಿಯಾಗಿ ನಾವು ಈ ಐದು ರೀತಿಯ ತೆರಿಗೆಗಳನ್ನ ಪೇ ಮಾಡಬೇಕು ಅದ್ರ ಕೆಳಗಡೆ ಬರುವಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಬರುವಂತದ್ದೇ ಇಂಟ್ರೆಸ್ಟ್ ಇನ್ಕಮ್ ಬ್ಯಾಂಕ್ ಎಫ್ ಟಿಗಳು ಕಾರ್ಪೊರೇಟ್ ಎಫ್ ಟಿಗಳು ಬೇರೆ ರೀತಿಯಾದಂತಹ ಬ್ಯಾಂಕ್ ಡೆಪಾಸಿಟ್ಗಳು ಎನ್ ಎಸ್ ಸಿ ಗಳು ಹೀಗೆ ಈ ತರದ ಸೆಕ್ಟರ್ ಗಳಲ್ಲಿ ನೀವು ಏನು ಇನ್ಕಮ್ ಅನ್ನ ಪಡ್ಕೊಳ್ತಾ ಇದ್ದೀರಾ ಅದು ಟ್ಯಾಕ್ಸಬಲ್ ಆಗಿರುತ್ತೆ ಈ ರೀತಿಯಾದಂತಹ ಇನ್ಕಮ್ ಗೆ ಯಾವ ರೀತಿಯಾದಂತಹ ಟ್ಯಾಕ್ಸ್ ಲೆವಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಹೂಡಿಕೆ ಮಾಡಿರುವಂತಹ ಅನೇಕ ಸಂಸ್ಥೆಗಳು ನಿಮಗೆ ಬಡ್ಡಿಯನ್ನ ಪಾವತಿ ಮಾಡ್ತಾ ಇರುತ್ತೆ ಈ ಸಂಸ್ಥೆಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಕೆಳಗಡೆ ರೆಜಿಸ್ಟರ್ ಆಗಿರೋದ್ರ ಜೊತೆಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಅವರು ನೀಡ್ತಾ ಇರ್ತಾರೆ ನೀವು ಯಾವ ರೀತಿಯಾದಂತಹ ಹೂಡಿಕೆಯನ್ನ ಮಾಡಿದೀರಾ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಅನ್ನ ಪಡ್ಕೊಳ್ತಾ ಇದ್ದೀರಾ ಅನ್ನೋದು ಸಾಕಷ್ಟು ಜನ ನಾವು ಬ್ಯಾಂಕ್ ಗಳಿಗೆ ಹಣವನ್ನ ಕಟ್ತಾ ಇದೀವಿ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದೀವಿ ಇದ್ರ ಮೇಲೆ ಟಿ ಡಿ ಎಸ್ ಅನ್ನೋದು ಡಿಡಕ್ಟ್ ಆಗುತ್ತೆ ಆದ್ರಿಂದ ನಾವು ಯಾವುದೇ ರೀತಿಯಾದಂತಹ ತೆರಿಗೆ ಪಾವತಿ ಮಾಡುವಂತಿಲ್ಲ ಅನ್ನೋ ಯೋಚನೆಯಲ್ಲಿ ಇದ್ಬಿಡ್ತೀರಾ ಆದ್ರೆ ಇದು ತಪ್ಪು ವೀಕ್ಷಕರೇ ಟಿ ಡಿ ಎಸ್ ಡಿಡಕ್ಟ್ ಆಗತ್ತೆ ಬಟ್ ಟಿ ಡಿ ಎಸ್ ಡಿಡಕ್ಟ್ ಆದ್ರೂ ಕೂಡ ನಿಮಗೆ ಸಿಗ್ತಾ ಇರುವಂತ ಇಂಟ್ರೆಸ್ಟ್ ನ ಮೇಲೆ ಬಡ್ಡಿ ಲೆವಿ ಆಗಿರುತ್ತೆ ಅನ್ನೋದನ್ನ ನೀವು ಮರಿಬಾರದು ನೀವು ಈ ರೀತಿಯಾದಂತಹ ಖಾತೆಗಳಿಗೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿದೀರಾ ಅಂತ ಹೇಳಿದ್ರೆ ಇಪ್ಪತ್ತು ಪರ್ಸೆಂಟ್ ಟಿ ಡಿ ಎಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ ನೀವೇನಾದ್ರು ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಬರೀ ಹತ್ತು ಪರ್ಸೆಂಟ್ ಟಿ ಡಿ ಎಸ್ ಅನ್ನೋದು ಡಿಡಕ್ಟ್ ಆಗ್ತಾ ಇರುತ್ತೆ ಈ ರೀತಿಯಾದಂತಹ ವಿಷಯಗಳನ್ನ ನೀವು ಗಮನದಲ್ಲಿರಿಸಿಕೊಂಡು ಯಾವ ರೀತಿಯಾಗಿ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಲೆವಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ನಂತರದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡುವಂಥದ್ದು ನಿಮಗೆ ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ ಹಾಗೆ ಬ್ಯಾಂಕ್ ಎಫ್ಟಿಗಳು ಕಾರ್ಪೊರೇಟ್ ಎನ್ ಎಸ್ ಸಿ ಗಳು ಅಂತ ತಗೊಂಡಾಗ ನಿಮಗೆ ಬೇರೆ ಬೇರೆ ಗಳಲ್ಲಿ ಬೇರೆ ಬೇರೆ ಕಂಪನಿಗಳ ತಕ್ಕಂತೆ ಬಡ್ಡಿ ದರ ನಿಗದಿಯಾಗಿರುತ್ತೆ ಅದ್ರ ಮೇಲೆ ನಿಮ್ಮ ಟ್ಯಾಕ್ಸ್ ಪರ್ಸೆಂಟೇಜ್ ಕೂಡ ಡಿಪೆಂಡ್ ಆಗಿರೋದ್ರಿಂದ ನೀವು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನಂತರದಲ್ಲಿ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಂಥದ್ದು ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಎರಡನೇದಾಗಿ ರೆಂಟಲ್ ಇನ್ಕಮ್ ನೀವು ನಿಮ್ಮ ಮನೆಯನ್ನ ಬಾಡಿಗೆಗೆ ನೀಡಿದೀರಾ ಅಥವಾ ನಿಮ್ಮದೇ ಆದಂತ ಯಾವ್ದಾರ ಕಮರ್ಷಿಯಲ್ ಬಿಲ್ಡಿಂಗ್ ನಿಂದ ಆದಾಯವನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನೋದು ಡಿಡಕ್ಟ್ ಆಗ್ತಾ ಇರುತ್ತೆ ಈ ಸೋರ್ಸ್ ಆಫ್ ಇನ್ಕಮ್ ನ ಮೇಲೆ ಕೂಡ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ನಿಮಗೆ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ನಷ್ಟು ಡಿಡಕ್ಷನ್ ಅನ್ನೋದಿರುತ್ತೆ ಈ ಮೂವತ್ತು ಪರ್ಸೆಂಟ್ ಡಿಡಕ್ಷನ್ ಆದ ನಂತರದಲ್ಲಿ ಉಳಿಯುವಂತ ಹಣ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಏನಿರುತ್ತೆ ಅದರ ಮೇಲೆ ಟ್ಯಾಕ್ಸ್ ಅನ್ನೋದು ಇಂಪ್ಲೈ ಆಗುತ್ತೆ ಸೊ ರೆಂಟಲ್ ಇನ್ಕಮ್ ಅಂತ ತಗೊಂಡಾಗ ಈ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ನಿಮ್ಮ ಐ ಟಿ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಬೇಕಾದ್ರೆ ಈ ಡಿಡಕ್ಷನ್ಸ್ ಆದ ನಂತರದಲ್ಲಿ ಏನಿರುತ್ತೆ ಅದಕ್ಕೆ ಐ ಟಿ ರಿಟರ್ನ್ಸ್ ಅನ್ನ ಫೈಲ್ ಮಾಡಬೇಕಾಗಿರುತ್ತೆ ಇನ್ನು ಮೂರನೇದು ಕ್ಯಾಪಿಟಲ್ ಗೇನ್ಸ್ ನೀವು ಯಾವ್ದಾದ್ರೂ ವಸ್ತುವಿನ ಮೇಲೆ ಪ್ರಾಪರ್ಟಿ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಬಾಂಡ್ಸ್ ಗಳ ಮೇಲೆ ಹೂಡಿಕೆ ಮಾಡಿದೀರಾ ಅದರ ಬಂಡವಾಳದಿಂದ ನಿಮ್ಗೆ ಹಣ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಎಂಪ್ಲಾಯ್ ಆಗುವಂತಹ ಟ್ಯಾಕ್ಸ್ ಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುತ್ತೆ ಲಾಂಗ್ ಟರ್ಮ್ ನಲ್ಲಿ ಹೂಡಿಕೆ ಮಾಡಿರುವಂತಹ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಆಗಿರಬಹುದು ಎಷ್ಟು ವರ್ಷದ ನಂತರ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನೋದಿರುತ್ತೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ನಂತರದಲ್ಲಿ ನೀವು ಐ ಟಿ ರಿಟರ್ನ್ಸ್ ಅನ್ನ ಫೈಲ್ ಮಾಡಬೇಕಾಗಿರುತ್ತೆ ಹಾಗೆ ಕ್ಯಾಪಿಟಲ್ ಗೇನ್ಸ್ ನ ಮೇಲೆ ಯಾವ ರೀತಿಯಾಗಿ ಟ್ಯಾಕ್ಸ್ ಲೆವಿ ಆಗುತ್ತೆ ಅಂತ ನೋಡ್ತಾ ಇದ್ರೆ ಮೊದಲನೇದಾಗಿ ನೀವು ಯಾವ ಹಸೆಟ್ನ ಮೇಲೆ ಹೂಡಿಕೆ ಮಾಡಿದೀರಾ ಅನ್ನುವಂಥದ್ದು ಕೌಂಟ್ ಆಗುತ್ತೆ ಹಾಗೆ ನೀವು ಎಷ್ಟು ಟೈಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿದೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಬೇರೆ ಬೇರೆ ಅಸೆಟ್ಗಳು ಮತ್ತೆ ಟೈಮ್ ಡ್ಯೂರೇಷನ್ ಟ್ಯಾಕ್ಸ್ ಪರ್ಸೆಂಟೇಜ್ ಅನ್ನೋದು ಡಿಸೈಡ್ ಆಗತ್ತೆ ಇನ್ನು ನಾಲ್ಕನೇದು ಡಿವಿಡೆನ್ಸ್ ಮೇಲೆ ಬರುವಂತ ಇನ್ಕಮ್ ಮೇಲೆ ಟ್ಯಾಕ್ಸ್ ಲೆವಿ ಆಗುವಂಥದ್ದು ಡಿವಿಡೆಂಡ್ಸ್ ಅಂದ್ರೆ ಲಾಭಾಂಶ ನೀವು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣಕ್ಕೆ ಕೂಡ ಟ್ಯಾಕ್ಸ್ ಅನ್ನೋದು ಲೆವಿ ಆಗ್ತಾ ಇರುತ್ತೆ ಸಾಕಷ್ಟು ಜನ ಒಂದು ಕನ್ಫ್ಯೂಷನ್ ಅಲ್ಲಿರ್ತೀರಾ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ತೆರಿಗೆ ಅನ್ನೋದಿಲ್ಲ ಲಾಭಾಂಶದ ಮೇಲೆ ಯಾವ ರೀತಿಯಾಗಿ ತೆರಿಗೆ ನಿರ್ಧಾರ ಆಗುತ್ತೆ ಅಂತ ತಗೊಂಡಾಗ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ಏನಿರುತ್ತೆ ಅದರ ಮೇಲೆ ನೀವು ಎಷ್ಟು ಪರ್ಸೆಂಟೇಜ್ ತೆರಿಗೆಯನ್ನ ನೀಡಬೇಕು ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ ಇನ್ನು ಐದನೇದು ಉಡುಗೊರೆಗಳು ಮತ್ತೆ ಕ್ಲಬ್ ಇನ್ಕಮ್ ಮೇಲೆ ಲೆವಿ ಆಗಿರುವಂತಹ ಟ್ಯಾಕ್ಸ್ ಆಗಿರುತ್ತೆ ಉಡುಗೊರೆಗಳು ಮತ್ತೆ ಕ್ಲಬ್ ಇನ್ಕಮ್ ಕ್ಲಬ್ ಇನ್ಕಮ್ ಅಂದ್ರೆ ಏನು ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ ಕ್ಲಬ್ಡ್ ಇನ್ಕಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹೆಂಡತಿ ಅಥವಾ ಗಂಡನ ಇನ್ಕಮ್ ಅನ್ನ ನಿಮ್ಮ ಇನ್ಕಮ್ ಜೊತೆ ಸಬ್ಮಿಟ್ ಮಾಡುವಂತದ್ದಾಗಿರುತ್ತೆ ಅಥವಾ ನಿಮ್ಮ ಮಕ್ಕಳಿಂದ ಬೇರೆ ರೀತಿಯಾದಂತ ಯಾವ್ದಾದ್ರು ಆದಾಯವನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಕೂಡ ಇನ್ಕಮ್ ನಲ್ಲಿ ತೋರಿಸ್ಕೊಳ್ಳುವಂತದ್ದಾಗಿರುತ್ತೆ ಹಾಗೆ ಮೊದಲನೇದಾಗಿ ಗಿಫ್ಟ್ ಅಂತ ಬಂದಾಗ ನಿಮಗೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವ ಗಿಫ್ಟ್ ಏನಾದ್ರು ನೀಡಿದ್ದಾರೆ ಅಥವಾ ಹಣದ ರೂಪದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ಲಿ ಟ್ಯಾಕ್ಸೆಬಲ್ ಗಿಫ್ಟ್ ಆಗಿರುತ್ತೆ ಸೊ ನೀವು ಹಣದ ರೂಪದಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಯಾವ್ದಾದ್ರು ಗಿಫ್ಟ್ ಅನ್ನ ಪಡ್ಕೊಳ್ತಾ ಇದೀರಾ ಅಂತ ಹೇಳಿದ್ರೆ ಅದರ ಮೇಲೆ ಕೂಡ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿರುತ್ತೆ ಈ ರೀತಿಯಾಗಿ ಗಿಫ್ಟ್ ಕ್ಲಬ್ ಇನ್ಕಮ್ ನ ಕೆಳಗಡೆ ಕೂಡ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿರುತ್ತೆ ಸೊ ನೀವು ಕೂಡ ಐ ಟಿನ್ಸ್ ಫೈಲ್ ಮಾಡಲಿಕ್ಕೂ ಮುಂಚೆ ಯಾವ ರೀತಿಯಾಗಿ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನ ಮಾಡಬೇಕು ಹೆಚ್ಚು ಟ್ಯಾಕ್ಸ್ ಹೇಗೆ ಉಳಿಸಬೇಕು ಮತ್ತೆ ಟ್ಯಾಕ್ಸ್ ನ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಡೌಟ್ ಗಳಿದ್ರೆ ಈ ಕೂಡಲೇ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿರುವ ಟ್ಯಾಕ್ಸ್ ಪ್ಲಾನಿಂಗ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೆ ಟ್ಯಾಕ್ಸ್ ಪ್ಲಾನಿಂಗ್ ಮತ್ತು ಐ ಟಿ ರಿಟರ್ನ್ಸ್ ಬಗ್ಗೆ ನಾವು ನೀಡಿರುವಂತ ಈ ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರೆ ಇನ್ನಷ್ಟು ಹೆಚ್ಚು ಫೈನಾನ್ಷಿಯಲ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಬೇಕಂತಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಕೃಷಿ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಪರ್ಸನಲ್ ಫಿನಾನ್ಸ್ ಕರಿಯರ್ ಬಿಲ್ಡಿಂಗ್ ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ನಮ್ಮ ಫಿನಾನ್ಷಿಯಲ್ ಫ್ರೀಡಂ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಂ ಅಪ್ಲಿಕೇಶನ್ ಅಲ್ಲಿ ಮುನ್ನೂರಕ್ಕೂ ಅಧಿಕ ಕೋರ್ಸ್ಗಳು ನಿಮಗೆ ಅಂತಾನೆ ಅವೈಲೇಬಲ್ ಇದೆ ಸೊ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಬುದ್ಧಿವಂತರಾಗಿ ಶ್ರೀಮಂತರಾಗಿ ಧನ್ಯವಾದಗಳು